ಇಡೀ ಜಗತ್ತು ಈಗಲೂ ಕೆಲವು ರಹಸ್ಯಗಳಿಂದ ತುಂಬಿಕೊಂಡಿದೆ. ಕೆಲವು ರಹಸ್ಯಗಳನ್ನು ಮುಚ್ಚಿಡಲಾಗಿದೆ. ಕೆಲವು ದೇಶದ ಸಂಸ್ಥೆಗಳು ರಹಸ್ಯಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಭಾರತದಲ್ಲೂ ಇಂಥ ಕೆಲವು ರಹಸ್ಯಗಳಿವೆ. ಇವು ಜಗತ್ತನ್ನೇ ಬೆಚ್ಚಿ ಬೆಳೆಸುವಂತೆ ಮಾಡಿವೆ. ಕೆಲವು ರಹಸ್ಯಗಳು ಜಗತ್ತಿನ ಮುಂದೆ ಬಂದಿವೆ. ಆದರೆ ಈಗಲೂ ಕೆಲವು ರಹಸ್ಯಗಳಿವೆ, ಅವು ಎಲ್ಲರಿಂದ ಮುಚ್ಚಿಡಲಾಗಿದೆ. ಅದು ತಾಜ್ಮಹಲ್ನ ನೆಲಮಾಳಿಗೆಯ ರಹಸ್ಯವಾಗಿದೆ. ಈ ರಹಸ್ಯವನ್ನು ಎಲ್ಲರಿಗೂ ಹೇಳಲು ಪ್ರತಿ ಸರ್ಕಾರವು ಹೆದರುತ್ತದೆ. ಮತ್ತು ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಹೇಳ್ತೀವಿ, ಬನ್ನಿ. ತಾಜ್ಮಹಲ್ನಲ್ಲಿರುವ ಆ ಒಂದು ಬಾಗಿಲನ್ನು ತೆರೆಯಲು ಈಗಲೂ ಸರ್ಕಾರವು ಹೆದರುತ್ತದೆ. ಸಾಮಾನ್ಯವಾಗಿ ತಾಜ್ಮಹಲ್ ನಿರ್ಮಾಣ 1631 ಇಸವಿಯಲ್ಲಿ ಪ್ರಾರಂಭವಾಗಿತ್ತು. 1658 ಇಸವಿಯಲ್ಲಿ ಈ ಕಟ್ಟಡವನ್ನು ಮುಕ್ತಾಯ ಮಾಡಲಾಯಿತು. ಆದ್ದರಿಂದ ಈ ಕಟ್ಟಡಕ್ಕೆ ಕೌಶಲ್ಯ ಮಾದರಿಯ ಕಟ್ಟಡ ಎಂದು ಕರೆಯಲಾಗಿತ್ತು. ಸಂಶೋಧಕರು ಹೇಳುವ ಪ್ರಕಾರ ತಾಜ್ಮಹಲ್ ಕೆಳಗೆ 1000ಕ್ಕೂ ಹೆಚ್ಚು ಕೊಠಡಿಗಳಿವೆಯಂತೆ. ಅವರು ಹೇಳುವ ಪ್ರಕಾರ ತಾಜ್ಮಹಲ್ ಎಷ್ಟು ಎತ್ತರವಿದೆಯೋ ಅಷ್ಟೇ ಭೂಮಿ ಆಳಕ್ಕೆ ವ್ಯಾಪಕವಾಗಿ ಕಟ್ಟಲಾಗಿದೆ. ಆಗಿನ ಕಾಲದಲ್ಲಿ ಯಾವುದೇ ಕೋಟೆಯ ನಿರ್ಮಾಣ ಮಾಡಿದಾಗ ಹೊರಗೆ ಹೋಗಲು ಒಂದು ಮಾರ್ಗವನ್ನು ಕೂಡ ಮಾಡುತ್ತಿದ್ದರು. ಈ ರೀತಿ ತಾಜ್ಮಹಲ್ ಒಳಗೆಯೂ ಇದೆ, ಇದರ ಕೆಳಗೆ ಒಂದು ಮಾರ್ಗವೂ ಇದೆ. ಅದು ಎಷ್ಟೋ ದೂರ ಹೋಗುತ್ತದೆ, ಆದರೆ ಆ ನೆಲಮಾರ್ಗವನ್ನು ಶಹಜಾನ್ ಮುಚ್ಚಿಸಿದ್ದಾರೆ. ತಾಜ್ಮಹಲ್ ಕೆಳಗಿನ ಕೊಠಡಿಗಳನ್ನು ಇಟ್ಟಿಗೆಯಿಂದ ಮುಚ್ಚಲಾಗಿದೆ. ಸಂಶೋಧಕರು ಹೇಳುವ ಪ್ರಕಾರ ಈ ಇಟ್ಟಿಗೆಗಳನ್ನು ಕೊಠಡಿಗಳ ನಿರ್ಮಾಣದ ನಂತರವೇ ತಯಾರಿಸಲಾಗಿದೆ. ಆ ಕಾರಣವಾದರೂ ಏನಿತ್ತು, ಕೊಠಡಿಗಳನ್ನು ಯಾಕೆ ಮುಚ್ಚಿದರು? ಕೆಲವು ಸಂಶೋಧಕರು ಹೇಳುವ ಪ್ರಕಾರ ಈ ಕೊಠಡಿಗಳ ಒಳಗೆ ಮುಮ್ತಾಜಳ ಸಮಾಧಿ ಇದೆಯಂತೆ. ಆದ್ದರಿಂದ ಸರ್ಕಾರದ ಆದೇಶದ ಮೇರೆಗೆ ಮುಚ್ಚಲಾಗಿದೆಯಂತೆ. ಆದರೆ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಇದರ ಪೂರ್ತಿ ವಿಷಯ ಯಾರಿಗೂ ತಿಳಿದಿಲ್ಲ. ಕೆಲವು ಪುರಾತನ ಲೇಖಕರು ಶಾಸ್ತ್ರಿಗಳು ಹೇಳುವ ಪ್ರಕಾರ ಇಲ್ಲಿ ಮೊದಲು ಶಿವಮಂದಿರವಿತ್ತಂತೆ, ಅದಕ್ಕೆ ತೇಜೋಮಂದಿರ ಎಂದು ಕರೆಯುತ್ತಿದ್ದಾರಂತೆ. ನಂತರ ಅದರ ಮೇಲೆ ತಾಜ್ಮಹಲ್ ನಿರ್ಮಾಣ ಮಾಡಲಾಗಿದೆ. ಆದ್ದರಿಂದ ಈ ನೆಲಮಾರ್ಗಗಳು ತಾಜ್ಮಹಲ್ಗಿಂತ ಹಳೆಯದಾಗಿದೆ. ಆದರೆ ಈಗ ಬಂದಿರುವ ಸುದ್ದಿಯ ಪ್ರಕಾರ ತಾಜ್ಮಹಲ್ ನೆಲಮಾಳಿಗೆಯಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಮುಚ್ಚಿಡಲಾಗಿದೆಯಂತೆ. ಇದನ್ನು ಮೆಟಲ್ ಡಿಟೆಕ್ಟರ್ದಿಂದ ಕಂಡುಹಿಡಿಯಲಾಗಿದೆ. ಕೆಲವರು ಹೇಳ್ತಾರೆ ಇದರ ಒಳಗಡೆ ಇರುವ ವಸ್ತುಗಳು ಸಿಕ್ಕರೆ ಇಡೀ ಇತಿಹಾಸವೇ ಬದಲಾಗುತ್ತದೆ ಅಂತೆ. ಕೆಲವು ಸಂಶೋಧನೆಯ ನಂತರ ಕೆಲವು ಕೊಠಡಿಗಳನ್ನು ತೆರೆದು ಮತ್ತೆ ಮುಚ್ಚಲಾಯಿತು. ಇದರಿಂದ ಇನ್ನಷ್ಟು ಶಂಕೆಗಳು ಹೆಚ್ಚಾದವು. ಈ ಕೊಠಡಿಗಳ ಹಿಂದೆ ಅಂಥದ್ದು ಏನಿದೆ, ಇದನ್ನು ತಿಳಿಯಲು ಸರ್ಕಾರವು ಹೆದರುತ್ತಿದೆ. ಯಾಕೆ ಈ ರಹಸ್ಯ ಇನ್ನೂ ಆಳವಾಗುತ್ತದೆ? ಇದರಿಂದ ನಮ್ಮ ಮನಸ್ಸಲ್ಲೂ ಇದೇ ಪ್ರಶ್ನೆ ಹುಟ್ಟುತ್ತದೆ, ಅದು ಈ ಬಾಗಿಲುಗಳು ಹಿಂದೆ ಏನಿದೆ ಅಂತ. ಇದನ್ನು ಸರ್ಕಾರವು ನಮ್ಮಿಂದ ಯಾಕೆ ಮುಚ್ಚಿಡುತ್ತಿದ್ದಾರೆ? ನಿಜವಾಗೂ ಈ ರಹಸ್ಯ ನಮ್ಮ ಇತಿಹಾಸವನ್ನು ಬದಲಾಯಿಸುತ್ತಾ ಒಂದಿಲ್ಲ ಒಂದು ದಿನ ಸತ್ಯ ಹೊರಗೆ ಬಂದೇ ಬರುತ್ತದೆ. ನಿಮ್ಮ ಅನಿಸಿಕೆಯನ್ನು ತಪ್ಪದೇ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕದಂಬ ಟಿವಿ ಯೂಟ್ಯೂಬ್ ಚಾನಲ್ನ. ಧನ್ಯವಾದಗಳು.